ಎಲ್ರಿಗೂ ನಮಸ್ಕಾರ. ನಾನೇನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಫೆಬ್ರವರಿ 16 ನಾನು ಹುಟ್ಟಿದ್ದಬ್ಬ ಅಂತ ಹೇಳ್ಕೊಳಕ್ಕಿಂತ ಹೆಚ್ಚಾಗಿ ನಿಮ್ಗಳ ಹಬ್ಬದ ಥರ ಅದನ್ನ ಸೆಲೆಬ್ರೇಟ್ ಮಾಡ್ತಾಯಿದ್ರಿ. ಕಾರಣಾಂತರಗಳಿಂದ ಅಂತೇನಲ್ಲ, ಈ ಸತಿ ಪೊಲೀಸ್ ಪರ್ಮಿಷನ್ ಸಿಗೋದು ಕಷ್ಟ. ಪೊಲೀಸ್ ಪರ್ಮಿಷನ್ ಏನೋ ಬಿಡಿ, ಹೆಂಗೋ ತೊಗೊಂಡ್ಬಿಡ್ಬೋದು, ಅದಲ್ಲ. ಏನಂತಂದರೆ ಈ ಸತಿ ಮತ್ತು 2 ವರ್ಷದ ಹಿಂದೆ ನಡೆದಿರೋಂಥ ಘಟನೆಗಳನ್ನೆಲ್ಲ ನೋಡಿದ್ರೆ ನನಗೇನೆ ಈ ಸತಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕಂತ ನನಗೆ ಅನಿಸ್ತಾ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಸತಿ ಬೆಂಗಳೂರು ಹೊರಮಾವು ನನ್ನ ಮನೇಲಿ ನಾನು ಇರಲ್ಲ. ಸೊ ಹಂಗಾಗಿ ದೂರದಿಂದ ಬರೋಂಥ ಫ್ಯಾನ್ಸ್ಗಳಿಗೆ ನಾನು ಕೇಳ್ಕೊಳೋದು ಏನಂತಂದರೆ, ದಯವಿಟ್ಟು ಯಾರು ಮನೆ ಹತ್ರ ಬರಬೇಡಿ, ನಾನು ಮನೆ ಹತ್ರ ಇರಲ್ಲ. ನಾನು ಸ್ಪಿಟಿ ಟ್ರಿಪ್ಪಲ್ಲಿ ಇದ್ದೀನಿ, ಅದು ಬೇರೆ ವಿಚಾರ, ಅದು ಬೇಡ. ಸೊ ಏನಂತಂದರೆ ನೀವು ಪ್ರತಿ ವರ್ಷ ಬಂದುಬಿಟ್ಟು ನನ್ನ ಬರ್ತ್ಡೇ ದಿನ ನನ್ನ ಮನೆ ಹತ್ರ ನಿಂತ್ಕೊಂಡ್ಬಿಟ್ಟು ಕಟೌಟಿಗೆ ಹಾರ ಹಾಕ್ತಾಯಿದ್ರಿ, ಹೂವಿನಾರ ಹಾಕ್ತಾಯಿದ್ರಿ, ಹಾಲು ಹಾಕ್ತಾಯಿದ್ರಿ. ಸೊ ಈ ಸತಿ ಅದೆಲ್ಲ ಏನು ಬೇಡ. ನೀವೇನೇ ಅದು ಮಾಡ್ತಿದ್ರು, ಏನು ಖರ್ಚು ಮಾಡ್ತಿರೋ ಅದನ್ನ ನನ್ನ ಫೋನ್ಪೇ ನಂಬರ್ಗೆ ನಾನು ಕಳಿಸಿ, ನನಗೆ ಟ್ರಿಪ್ಪಿಗೆ ಕಾಸಾಗುತ್ತೆ, ಅದೊಂದು ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ನಿರಾಸೆ ಇದೆ ನನಗೆ ಗೊತ್ತು, ಆದರೆ ಏನು ಮಾಡೋಣ, ಸಿಚುವೇಶನ್ ಹಂಗಿದೆ. ಬಟ್ ಒಂದು ನಾನು ಏನು ಹೇಳ್ಬೋದು ಅಂತಂದರೆ, ನಿಮಗೆ ನನ್ನ ಫ್ಯಾನ್ಸ್ಗೆ ಯಾವುದೇ ಕಾರಣಕ್ಕೂ ನಿರಾಶೆ ಮಾಡೋಕ್ಕೆ ಹೋಗಲ್ಲ. ನನ್ನ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಾಗಿರ್ಬೋದು, ಫೋಟೋಸ್ ಮತ್ತು ವೀಡಿಯೋಸ್ ಹಾಕಿ ನಿಮ್ಮನ್ನು ರಂಜಿಸ್ತಿರ್ತೀನಿ. ಆದಷ್ಟು ಬೇಗ ಅಂತಂದರೆ ಮುಂದಿನ ವರ್ಷ ನನ್ನ ಹುಟ್ಟಿದಬ್ಬನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕಾಗಲ್ಲ, ಫ್ಯಾನ್ಸ್ ಮಗಳ ಮಧ್ಯನೇ ಆಚರಿಸ್ತೀನಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ಕ್ಷಮೆ ಇರಲಿ.